ಅಂತ 32 ಶ್ಲೋಕ ಅನುಷ್ಠಾನ ಶ್ಲೋಕದಲ್ಲಿ ಇರ್ತಕ್ಕಂಥದ್ದು. ಎಷ್ಟು ವಿಶ್ವರೂಪ ಅದು ನೋಡ್ರಿ ಅದು. ಅದ ಕಾರಣದಿಂದ ಅಂತ ಒಂದು ಈ ಒಂದು ಸಂದರ್ಭದಲ್ಲಿ ಗುರುರಾಜರು ಈ ಗುರುಗಳ ಮೂಲಕ ಆ ರಾಯಸ್ತೋತ್ರದ ಒಂದು ವಿಶ್ವರೂಪವನ್ನು ಬಿಡಿಸ್ತಾ ಇದ್ದಾರಲ್ಲ, ಆ ಒಂದು ವಿಷಯದಲ್ಲಿ ಗುರುಗಳಿಗೆ ಅನಂತಾನಂತ ಧನ್ಯವಾದಗಳನ್ನು ಅರ್ಪಣೆ ಮಾಡೋಣ. ಈಗ ರಾಯಚೂರಿನ ನಮ್ಮ ಹರಿಶ್ರೀನಿವಾಸ, ಈ ಒಂದು ರಾಘವೇಂದ್ರ ಸಪ್ತಾಹ ಮಹೋತ್ಸವವನ್ನು ನಾವು ಕುಷ್ಟಗಿಯಲ್ಲಿ ಈ ಸರಿ ಮಾಡ್ತೇವೆ ಅಂತ ಅಂದ ತಕ್ಷಣ ಇಲ್ಲಿಗೆ ಬೇಕಾದಂತಹ ಎಲ್ಲ ವ್ಯವಸ್ಥೆಗಳಲ್ಲಿ ಅತಿ ಮುಖ್ಯವಾದಂತಹ ಒಂದು ನಮಗೆ ಈ ಒಂದು ವೆಬ್ ಟೆಲಿಕಾಸ್ಟ್ ನಾವೇನು ಮಾಡ್ತಾ ಇದ್ದೀವಿ ಅದನ್ನ ಇಲ್ಲಿ ಈ ಕುಷ್ಟಗಿ ಅಡವಿರಾಯಸ್ವಾಮಿ ದೇವಸ್ಥಾನದಿಂದ ಮಾಡಬೇಕಾದರೆ ಅದಕ್ಕೆ ಬೇಕಾದಂತಹ ಮುಖ್ಯವಾದ ಒಂದು ಸಲಕರಣೆ ಅಥವಾ ಫೆಸಿಲಿಟಿ ಏನು ಬೇಕಾಗಿತ್ತು ಅಂತಂದ್ರೆ ನಮಗೆ ಇಲ್ಲಿಂದ ಬ್ರಾಡ್ಬ್ಯಾಂಡ್ ಫೆಸಿಲಿಟಿ ಇರಲಿಲ್ಲ. ಇದಕ್ಕಾಗಿ ನಾವು ಇಲ್ಲಿಯವರ ಸ್ಥಳೀಯವರ ಬ್ರಾಹ್ಮಣ ಸಮಾಜವರ ಅವರ ಮುಖಾಂತರ ನಾವು ಕೇಳಿದಾಗ ನಮ್ಮ ಪ್ರಹ್ಲಾದ ಚಾರ್ ರಾಯಚೂರ್ ಅವರು ಈ ಒಂದು ಪ್ರಾಂತ್ಯಕ್ಕೆ BSNL ಕಡೆಯಿಂದ ಅವರು AGM ಆಗಿದ್ದಾರೆ. ಅವರ ಒಂದು ಅತಿ ಹೆಚ್ಚಿನ ಸೇವೆ ಅಂತಂದ್ರೆ ಸುಮಾರು 1.5 kilometer ಅಷ್ಟು ನಮಗೆ ಫೈಬರ್ ಆಪ್ಟಿಕ್ ಕೇಬಲ್ OSC ಅಂತ ಏನ್ ಹೇಳ್ತೀವಿ ಇವತ್ತಿನ ದಿವಸ ಅದು ಈ ಜಾಗಕ್ಕೆ ಬಂದ್ರೆ ಮಾತ್ರ ನಾವು ಈ ಒಂದು ಲೈವ್ ಟೆಲಿಕಾಸ್ಟ್ ಮಾಡಲಿಕ್ಕೆ ಸಾಧ್ಯ ಇತ್ತು. ನಿಮಗೆಲ್ಲರೂ ತಿಳಿದಿರದಂತೆ ಈ ಒಂದು ಲೈವ್ ಟೆಲಿಕಾಸ್ಟ್ ಥಲಿಮಾರು ಮಠಾಧೀಶರ ಆದಂತಹ ಶ್ರೀ ವಿದ್ಯಾಧೀಶ ಶ್ರೀಪಾದಂಗಳವರ ಒಂದು ಅನುಗ್ರಹದಿಂದ ಈ ತರಹದ ಒಂದು ವ್ಯವಸ್ಥೆ ನಾವು ಇಲ್ಲಿ ಮಾಡಿದ್ದೇವೆ. ಅದರ ಅನುಭವ ಬಹಳಷ್ಟು ಜನ ಈಗಾಗಲೇ ಪಡಿತಾ ಇದ್ದಾರೆ. ಪ್ರಪಂಚದಾದ್ಯಂತ ಈ ಒಂದು ಕಾರ್ಯಕ್ರಮ ಏನು ನಾವು ಇಲ್ಲಿ ಮಾಡ್ತಾ ಇದ್ದೀವಿ ಅದನ್ನೆಲ್ಲರೂ ನೋಡ್ತಾ ಇದ್ದಾರೆ. ಇದಕ್ಕೆ ಮುಖ್ಯವಾದ ಫೆಸಿಲಿಟಿ ಅದನ್ನ ನಮಗೆ ಒದಗಿಸಿಕೊಟ್ಟವರು ಪ್ರಹ್ಲಾದ ಚಾರ್ ರಾಯಚೂರ್ ಅವರು. ಅವರು ಬಂದು ಶ್ರೀಗಳವರ ಹತ್ರ ಮಂತ್ರಾಕ್ಷತೆ ತಗೊಳ್ಬೇಕು ಅಂತ ಕೇಳ್ಕೊತೀನಿ. ಇದರೊಟ್ಟಿಗೆ ಇವರ ಇನ್ನೊಂದು ಪರಿಚಯ ಹೇಳಬೇಕು ಅಂತಂದ್ರೆ ಈ ದಿವಸ ಸಾಯಂಕಾಲ ದಾಸವಾಣಿ ಕಾರ್ಯಕ್ರಮ ಏನು ನಾವು ಪಲ್ಲವಿ ಚಿನ್ನಾಳ ಅವರನ್ನ ಇವತ್ತು ಸಾಯಂಕಾಲ ಕೇಳಿದ್ವಿ. ಇವರು ಪಲ್ಲವಿ ಚಿನ್ನಾಳ ಅವರು ಪ್ರಹ್ಲಾದಾಚಾರ್ಯವರ ಸುಪುತ್ರಿಯಾಗಿರ್ತಾರೆ. ಅತಿ ಸುಂದರವಾದ ಒಂದು ಕಾರ್ಯಕ್ರಮವನ್ನು ಸಹ ಈ ದಿವಸ ಸಾಯಂಕಾಲ ದಾಸವಾಣಿ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಪಲ್ಲವಿ ಚಿನ್ನಾಳ ಅವರು. ದಯವಿಟ್ಟು ಬಂದು ಶ್ರೀಗಳ ಹತ್ರ ಮಂತ್ರಾಕ್ಷತೆ ತಗೋಬೇಕು. ಹರೇ ಶ್ರೀನಿವಾಸ. ನಾಳಿನ ಸಪ್ತಾಹದ ವಿಶೇಷ ಕಾರ್ಯಕ್ರಮಗಳಲ್ಲಿ ಶ್ರೀ ಸರ್ವಾಭಯಪ್ರದ ಶ್ರೀ ರಾಘವೇಂದ್ರ ಪ್ರಾರ್ಥನಾ ಕಾರ್ಯಕ್ರಮ ಅಂದ್ರೆ ನಮ್ಮ ಎಲ್ಲ ಇಷ್ಟಾರ್ಥಗಳನ್ನ ಪೂರ್ಣ ಮಾಡತಕ್ಕಂತಹ ಮಾರ್ಗ ಯಾವ್ದಪ್ಪ ಅಂತಂದ್ರೆ ಪ್ರಾರ್ಥನಾ. ಪ್ರಾರ್ಥನಾ ರೂಪವಾಗಿ ಗುರುರಾಜರನ್ನು ನಾವು ಪ್ರಾರ್ಥನೆ ಮಾಡಿದ್ದೇ ಆದರೆ ನಮ್ಮ ಸಕಲ ಇಷ್ಟಾರ್ಥಗಳು ಕೂಡ ರಾಯರು ಪೂರ್ಣ ಮಾಡ್ತಾರೆ ಅಂತ. ಅದು ಸಾಮೂಹಿಕವಾಗಿ ಕಲಿಯುಗದಲ್ಲಿ ಸಂಘೇ ಶಕ್ತಿ ಕಲಿಯುಗೆ ಅಂತ ಒಬ್ಬೊಬ್ಬರು ಮಾಡೋದಕ್ಕಿಂತ ಸಾಮೂಹಿಕವಾಗಿ ಪ್ರಾರ್ಥನೆ ಮಾಡಿದರೆ ಅದಕ್ಕೆ ವಿಶೇಷವಾಗಿರ್ತಕ್ಕಂತಹ ಫಲ ಅಂತ ಹೇಳ್ತಾರೆ. ಅದ ಕಾರಣದಿಂದ ನಾಳೆ ಸಾಯಂಕಾಲ ಆ ಒಂದು ಕಾರ್ಯಕ್ರಮ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಕೂಡ ಮೊನ್ನೆ ನಿನ್ನೆ ಲಕ್ಷ್ಮೀ ಶೋಭಾ ನೋಡಿದವರಿಗೆ ಅರ್ಥ ಆಗ್ತದೆ. ರಾಯರ ಒಂದು ಫೋಟೋ ಕೊಡ್ತೇವೆ, ಅದರ ಜೊತೆಗೆ ಹೂವ ಮಂತ್ರಾಕ್ಷತೆ ಎಲ್ಲ ಪ್ರತಿಯೊಬ್ಬರಿಗೆ ವೈಯಕ್ತಿಕವಾಗಿ ಕೊಡ್ತದೆ. ಎಲ್ಲರೂ ಕೂಡ ಲೈನಾಗಿ ಕೂತ್ಕೊಂಡು ಇಲ್ಲಿ ನಡೀತಕ್ಕಂತಹ ಕಾಲ ಶ್ರೀ ರಾಘವೇಂದ್ರಾಯ ನಮಃ ಅಂತ ಚಾಂಟಿಂಗ್ ಪ್ರಾರಂಭ. ಆವಾಗ ನೀವು ಕೂಡ ಆ ಮಂತ್ರಾಕ್ಷತೆ ಹೂವ ರಾಯರಿಗೆ ಸಮರ್ಪಣೆ ಮಾಡೋದು. ಈ ರೀತಿಯಾಗಿ ಒಂದು ಪ್ರಾರ್ಥನಾ ಕಾರ್ಯಕ್ರಮ ಅಂತ ಇದರಲ್ಲಿ ಬರ್ತಕ್ಕಂತಹ ವ್ಯಕ್ತಿಗಳು ಆಗಿರ್ಬೇಕಂದ್ರೆ ಈ ನಮ್ಮ ಕಾರ್ಯಕರ್ತರು ಹೇಳ್ತಕ್ಕಂತಹ ರೀತಿಯಲ್ಲಿ ಸಾಲು ಸಾಲಾಗಿ ಕೂತ್ಕೋಬೇಕು. ಗಂಡಸರು ವಿಶೇಷವಾಗಿ ಇದರಲ್ಲಿ ಪ್ರಾರ್ಥನಾ ಭಾಗವಹಿಸಬೇಕು ಅಂತ ಅನ್ಕೊಂಡವರು ಅಂಗಿ ಬನೀನು ಪ್ಯಾಂಟು ಹಾಕೊಂಡ್ಬರಬಾರ್ದು. ನಮ್ಮ ಶುದ್ಧವಾದ ಭಾರತೀಯ ವೇಷದಲ್ಲೇ ಬರಬೇಕು. ಕಚ್ಚಕೊಂಡು ಮೇಲೆ ಸೆಲೆ ಹಾಕೊಂಡ್ಬಂದ್ರೆ ಬಹಳ ಸಂತೋಷ. ಅಥವಾ ಲುಂಗಿ ಉಟ್ಕೊಂಡು ಬಿಳೆ ಲುಂಗಿ ಬಿಳೆ ಸೆಲೆ ಮೇಲೆ ಹಾಕೊಂಡು ಬರ್ತಕ್ಕಂಥವ್ರಿಗೆ ಮಾತ್ರ ಪ್ರವೇಶ. ಅವಾಗ ಬಂದು ಊಟಕ್ಕಾಗಿ ನಾವು ನಿಷ್ಠೂರ ಆಗ್ತೀವಿ. ಆ ರೀತಿ ನಿಷ್ಠೂರ ಮಾಡಲಿಕ್ಕೆ ಅವಕಾಶ ಮಾಡಬಾರ್ದು. ಯಾಕಂದ್ರೆ ನಿಮ್ಮ ಒಳ್ಳೆಯದಕ್ಕಾಗಿ ಹೇಳೋದು, ರಾಯರಲ್ಲಿ ಪ್ರಾರ್ಥನೆ ಮಾಡೋ ಸೇವೆಯಲ್ಲಿ ಭಾಗವಹಿಸಬೇಕಾದ್ರೆ ಗಂಡಸರು ಆ ರೀತಿಯಾಗಿ ಬರತಕ್ಕಂಥವ್ರಾಗಬೇಕು. ಎಲ್ಲರಿಗೂ ಅವಕಾಶ ಉಂಟು. ಎಲ್ಲರಿಗೂ ಕೂಡ ಆ ರೀತಿಯಾಗಿ ಸಾಮೂಹಿಕವಾಗಿ ಕೂತ್ಕೊಂಡು ಗುರುರಾಜನ ಪ್ರಾರ್ಥನೆ ಮಾಡಿದ್ದೇ ಆದರೆ ಎಲ್ಲರ ಇಷ್ಟಾರ್ಥಗಳು ಗುರುರಾಜರು ಪೂರ್ಣ ಮಾಡ್ತಾರೆ ಎಂಬುದರಲ್ಲಿ ಸಂಶಯ ಇಲ್ಲ. ಈ ಪ್ರಾರ್ಥನೆಯಲ್ಲಿ ಎಲ್ಲರೂ ಕೂಡ ನಮ್ಮ ಸೂಚನೆಯನ್ನು ಅನುಸರಿಸಿ ಭಾಗವಹಿಸಬೇಕು ಅಂತ ನಾನು ನಿಮ್ಮಲ್ಲಿ ಸವಿನಯವಾಗಿ ಪ್ರಾರ್ಥನೆ ಮಾಡ್ತೇನೆ. ಮುಂದಿನ ಕಾರ್ಯಕ್ರಮವಾದಂತಹ ದಾಸವಾಣಿ ಕಾರ್ಯಕ್ರಮ ಶ್ರೀ ಅನಂತ ಕುಲಕರ್ಣಿ ಅವರಿಂದ. ನಾವೆಲ್ಲ ಕೂತ್ಕೊಂಡು ಕೆಳಗಡೆ ಕೂತ್ಕೊಂಡು ಇದು ಮಾಡ್ತಾ ಇದ್ರೆ ಪ್ರಹ್ಲಾದರಾಜರಿಗೆ ರಾಯರಿಗೆ ಸ್ವಾಮಿಗಳು ವೇದಿಕೆಯಲ್ಲಿ ಕೂತ್ಕೊಂಡು ಸ್ವಾಮಿಗಳು ಅರ್ಚನೆ ಮಾಡ್ತಾ ಇರ್ತಾರೆ. ಅವನು ನಮ್ಮೆಲ್ಲರ ಪರವಾಗಿ, ಯಾಕಂದ್ರೆ ನಾವೆಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ ಆ ಪರಮಹಂಸರು ಆ ಗುರು, ಯಾಕಂದ್ರೆ ಅವರವರು ಸಜಾತಿಯರು, ಆ ಒಂದು ಪರಂಪರೆಯಲ್ಲಿ ಬಂದಿರತಕ್ಕಂತಹ ಸ್ವಾಮಿಗಳೇ ಸ್ವತಃ ಇದು ಮಾಡಿದ್ರೆ ಸ್ವಾಮಿ ಇವರೆಲ್ಲರೂ ಕೂಡ ಹೇಗೆ ಪ್ರಹ್ಲಾದ ದೈತ್ಯ ಬಾಲಕರನ್ನು ನರಸಿಂಹದೇವರು ಹೇಳಿದಂತೆ ಸ್ವಾಮಿ ಅಜ್ಞರಾಗಿರ್ತಕ್ಕಂಥವ್ರು ಏನು ತಿಳಿದೇ ಇರತಕ್ಕಂಥವ್ರು ಅಂಧಕಾರದಲ್ಲಿ ಮುಳುಗಿ ಹೋಗ್ತಾ ಇದ್ದಾರೆ, ಇವರನ್ನು ಉದ್ಧಾರ ಮಾಡಿ ಇವರನ್ನೆಲ್ಲ ಕರ್ಕೊಂಡು ನಾ ಬರ್ತೀನಿ ಅಂತ ಪ್ರಹ್ಲಾದ ಹೇಳಿದಾಗ ನರಸಿಂಹ ಎಸ್ ಅಂದ. ಅದೇ ರೀತಿಯಾಗಿ ನಾವೆಲ್ಲ ಎಷ್ಟೇ ಪ್ರಾರ್ಥನೆ ಮಾಡಿದ್ರು ಕೂಡ ಗುರುಗಳು ನಮ್ಮ ಪ್ರತಿನಿಧಿ ಹೇಳಿ ಕೂತ್ಕೊಂಡು ಗುರುರಾಜರಿಗೆ ಪ್ರಾರ್ಥನೆ ಮಾಡಿದರೆ ಅವಾಗ ಇನ್ನೂ ವೈಶಿಷ್ಟ್ಯ ಇರ್ತದ. ಅಂತ ಪ್ರಾರ್ಥನೆಯಲ್ಲಿ ಭಾಗವಹಿಸೋದೊಂದು ಭಾಗ್ಯ ಅಂದ್ಕೊಳ್ರಿ. ದಯವಿಟ್ಟು ಎಲ್ಲರೂ ಸರಿಯಾಗಿ ಸಮಯಕ್ಕೆ ಹೇಳಿದ ರೀತಿಯಲ್ಲಿ ಬಂದು ಆ ಭಾಗವಹಿಸಬೇಕಾಗಿ ಪ್ರಾರ್ಥನೆ.
ಮುಂದಿನ ಮುಖ್ಯ ಕಾರ್ಯಕ್ರಮವಾದ ದಾಸವಾಣಿ ಕಾರ್ಯಕ್ರಮ ಶ್ರೀ ಅನಂತ ಕುಲಕರ್ಣಿ ಅವರಿಂದ, ಅದಕ್ಕೆ ಮುಂಚಿತವಾಗಿ ಈ ದಿವಸದ ವಿಶೇಷ ಸೇವಾಕರ್ತರಿಗೆ ಪುರಸ್ಕಾರ ಶ್ರೀಗಳವರಿಂದ ಬಂದು ಎಲ್ಲರೂ ಫಲಮಂತ್ರಾಕ್ಷತೆಯನ್ನು ತಗೊಳ್ಬೇಕು ಅಂತ ಕೇಳ್ಕೊಳ್ತೇವೆ. ಶ್ರೀ ಗುರುಭ್ಯೋ ನಮಃ. ಇಂದಿನ ಸೇವಾಕರ್ತರು ಹೆಸರು ಹೇಳಿದಾಗ ಬಂದು ಶ್ರೀಗಳವರಿಂದ ಆಶೀರ್ವಾದ ಪಡೆಯಬೇಕಾಗಿದೆ. ಶ್ರೀ ಡಾಕ್ಟರ್ ಅನ್ನೈ ಹೊಸೂರ್, ಅಣ್ಣರಾವ್ ಅನ್ನೈ ಹೊಸೂರ್ ಹಾಗೂ ಸಂದೇಶ್ ಸೇತುರಾಮಾಚಾರ ಮಠದ ಭೀಮಸೇನ ಹೆಗ್ರೀವ್ ಶ್ರೀಯುತ ಆರ್ ಆರ್ ದೇಸಾಯಿ ಕೈ ಹಿಡಿದೇನೆ ಕೈ ಹಿಡಿದೇನೆ ಶ್ರೀಯುತ ವಸಂತ ಮಾಧವ್ ಮಠದ್ ಹರೇಶ್ ಶ್ರೀನಿವಾಸ. ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದ 5ನೇ ದಿವಸವಾದ ಇಂದಿನ ದಿವಸ ಬುಧವಾರ, ತಾವೆಲ್ಲರೂ ನೋಡಿದ್ದೀರಿ, ಬೆಳಗ್ಗಿನಿಂದ ಸತತವಾಗಿ ಎಲ್ಲ ನಿಯೋಜಿತ ಎಲ್ಲ ಕಾರ್ಯಕ್ರಮಗಳು ನಡೆದು ಬಂದು ಈ ದಿವಸದ ಕಡೆಯ ಕಾರ್ಯಕ್ರಮವಾಗಿ ವಿಶೇಷ ಸಾಂಸ್ಕೃತಿಕ ಕಾರ್ಯಕ್ರಮ ದಾಸವಾಣಿ ಕಾರ್ಯಕ್ರಮ ಪ್ರಖ್ಯಾತ ಗಾಯಕರಾದಂತಹ ಶ್ರೀ ಅನಂತ ಕುಲಕರ್ಣಿ ಅವರಿಂದ